ಉಪ್ಪುಂದದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಯುವ ವಾರ್ಷಿಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಾದ ಧ್ವಜಾರೋಹಣೋತ್ಸವ, ಗಜರಣೋತ್ಸವ, ಅಶ್ವಾರೋಹಣೋತ್ಸವ, ಮಯೂರ ವಾಹನೋತ್ಸವ, ರಂಗಪೂಜೆ, ಪುಷ್ಪಕ ಸಿಂಹಾರಣೋತ್ಸವ ನಡೆದಿದ್ದು ಇಂದು ಶ್ರೀ ಮನೋಹರ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಚೂಡೋತ್ಸವ ಮತ್ತು ನಗರೋತ್ಸವ ಕಾರ್ಯಕ್ರಮಗಳು ನಾಳೆ ನಡೆಯಲಿವೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೆಯುವ ಉತ್ಸವದಲ್ಲಿ ಮಳೆಯನ್ನು ಲೆಕ್ಕಿಸದೆ ಸಹಸ್ರಾರು ಅಭಿಮಾನಿಗಳು ಆಗಮಿಸಿ ಶ್ರೀದೇವಿಯ ದರ್ಶನವನ್ನು ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು. ದುರ್ಗಾ ಪರಮೇಶ್ವರಿ ದೇವಿಯ ಶ್ರೀ ಮನ್ಮನ್ಮಹ ರಥೋತ್ಸವ ನಡೀತಾ ಇದೆ. ಇದನ್ನು ಈ ಕರಾವಳಿಯ ಶಕ್ತಿಸ್ಥಳ ಆಗಿದೆ ಈ ದೇವಾಲಯ. ಇದನ್ನು ನಾವು ವೃಶ್ಚಿಕ ಮಾಸದಲ್ಲಿ ಆಚರಣೆ ಮಾಡುವುದರಿಂದ ಕೊಡಿ ಹಬ್ಬ ಅಂತೇಳಿ ಹೇಳಿ ಪ್ರತೀತಿ. ಇದು ಕೊಡಿಯನ್ನು ಅರಳಿಸ್ತಕ್ಕಂಥ ಒಂದು ಹಬ್ಬ ಆಗಿ ಮೂಡಿಬಂದಿದ್ದು ಅಪಾರ ಭಕ್ತ ಜನರು ಇವತ್ತಿನ ದಿನ ಈ ದೇವಾಲಯಕ್ಕೆ ಬಂದು ಕಬ್ಬಿನ ಜಲ್ಲೆಯನ್ನು ತಗೊಂಡು ಮನೆಗೆ ಹೋಗುವಂಥದ್ದು ಪ್ರತೀತಿಯಾಗಿರ್ತದೆ. ಈ ಕ್ಷೇತ್ರ ಸುಮನಾ ನದಿಯ ತಟದಲ್ಲಿ ಇದ್ದು ಶಕ್ತಿ ಸ್ಥಳ ಆಗಿದ್ದು ತಾಯಿ ದುರ್ಗಾ ಪರಮೇಶ್ವರಿಯ ನಾಮಾಂಕಿತದಲ್ಲಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸ್ತಾ ಬಂದಿದ್ದಾಳೆ. ವಿಶೇಷವಾಗಿ ಸಂತಾನಕ್ಕೆ ಹಾಗೂ ಮಾಂಗಲ್ಯ ಮದುವೆಗೆ ಭಾಳ ವಿಶೇಷವಾಗಿ ಮೀನುಗಾರರು, ಬಂಟರು, ಎಲ್ಲರೂ, ರೈತರು ಸಹಿತ ಈ ದೇವಾಲಯವನ್ನು ಭಾಳ ಹಿಂದಿನಿಂದಲೂ ನಂಬಿಕೊಂಡು ಬಂದಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೆಯುವ ವಾರ್ಷಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಆಡಳಿತಾಧಿಕಾರಿಗಳು ಹಾಗೂ ಬೈಂದೂರು ತಹಶೀಲ್ದಾರ್ ಶಿವಪಾಲಕ್ಷ್ಮಿ ಎಚ್ಎಸ್, ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಗಣೇಶ್ ಗೌಡ ಹಾಗೂ ಅರ್ಚಕರು, ಸಿಬ್ಬಂದಿ ವರ್ಗ, ಪೂರಾ 10 ಸಮಸ್ತರು ಶುಭ ಕೋರಿದರು. ಪುರಾಣ ಪ್ರಸಿದ್ಧವಾದ ಶ್ರೀ ಉಪ್ಪುಂದ ದುರ್ಗಾ ಪರಮೇಶ್ವರಿಯ ಜಾತ್ರೆಯನ್ನು ವೃಶ್ಚಿಕ ಮಾಸದಲ್ಲಿ ನಡೆಸಬೇಕು ಅಂತೇಳಿ ಇತಿಹಾಸದಿಂದನೂ ಕೂಡ ನಡೆದು ಬಂದಿರುವಂಥದ್ದು. ಉಪ್ಪುಂದ ದುರ್ಗಾ ಪರಮೇಶ್ವರಿಯ ಮೂಲ ಸ್ಥಾನ ಕಾಣಿಕೆರೆ ಆಗಿದೆ ಅಂತೇಳಿ ತಿಳಿದುಕೊಂಡಿದ್ದೇನೆ. ಇದರಲ್ಲಿ ನಾವು ಅನೇಕ ಸಭೆಗಳನ್ನು ಮಾಡಿ 15 ರಿಂದ 22 ಮುಹೂರ್ತ ಬಂದಿರೋದ್ರಿಂದ 22 ರವರೆಗೆ ಅನೇಕ ಪೂಜಾ ವಿಧಿವಿಧಾನಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಮನ್ಮೋಹರ ರಥೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಿರ್ಧರಿಸಲಾಗಿದೆ. ಅದರಂತೆ ನಮ್ಮೂರಲ್ಲಿ 15 ರಿಂದ ಅನೇಕ ವಿಧಿವಿಧಾನಗಳು, ಪೂಜಾ ವಿಧಿವಿಧಾನಗಳು ನಡೀತಾ ಬಂದಿದೆ. ಇವತ್ತು 20ನೇ ತಾರೀಕು ಮನ್ಮಹ ರಥೋತ್ಸವ ಅಭಿಜಿನ್ ಲಗದಲ್ಲಿ 12 ರಿಂದ 1 ಗಂಟೆಯಲ್ಲಿ ಮಾಡಬೇಕು ಅಂತೇಳಿ ಬಂದಿದೆ. ಈಗಾಗಲೇ ಸಭೆ ಮಾಡುವಾಗ ನಾವು ಅನೇಕ ಇಲಾಖೆಯ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ, ಅನೇಕ ಇಲಾಖೆಗಳು, ಮೆಸ್ಕಾಂ ಇಲಾಖೆ, ಆರೋಗ್ಯ ಇಲಾಖೆ, ಇವ್ರದ್ದೆಲ್ಲರದ್ದು ಸಹಕಾರ ತಗೊಂಡಿದ್ದೀವಿ. ಅದಲ್ಲದೆ ಅರ್ಚಕ ಸಿಬ್ಬಂದಿ ವರ್ಗದವರು, ದೇವಸ್ಥಾನ ದೇವಳದ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ರಥೋತ್ಸವ ಮಾಡಲಿಕ್ಕೆ ಅಂತೇಳಿ ಸಜ್ಜಾಗಿದ್ದಾರೆ. ಇದರಲ್ಲಿ ಇವತ್ತಿನ ದಿವಸ ನಾವು 12 ರಿಂದ 1 ಗಂಟೆ ಒಳಗಡೆ ರಥೋತ್ಸವವನ್ನು ಮಾಡ್ತಾ ಇದ್ದೀವಿ. ಮತ್ತು ಕೋವಿಡ್ ಇರೋದ್ರಿಂದ ಇದನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೂಡ ಇರೋದ್ರಿಂದ ನಾವು ಸಾರ್ವಜನಿಕರಲ್ಲೂ ಕೂಡ ಕೇಳ್ಕೊಂಡಿದ್ದೀವಿ, ಇದನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗೌಡ ಅಂತ ಹೇಳಿ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಒಪ್ಪಂದ ಇದರ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ. ನಾನೀಗ ಈ ದೇವಸ್ಥಾನದಲ್ಲಿ ಚಾರ್ ತಗೊಂಡಿದ್ದು ಫೆಬ್ರವರಿ 19 ಅಂತ ನಮ್ಮ ರಥಸಪ್ತಮಿ ದಿವಸ ಒಂದು ಒಳ್ಳೆಯ ದಿವಸ ಅಂತ ನೋಡಿಕೊಂಡು ನಾನು ಆ ದಿವಸ ಇಲ್ಲಿಂದ ಆ ಚಾರ್ಜನ್ನು ತಗೊಂಡಿದ್ದೆ. ಬಟ್ ಈ ದೇವಸ್ಥಾನದಲ್ಲಿ ಏನಂತಂದರೆ ಆ ರೀತಿಯನ್ನು ಪುರಾತನವಾದಂಥ ಇತಿಹಾಸ ಇದ್ದರೂ ಕೂಡ ಅಷ್ಟೊಂದು ಕೂಡ ಏನು ಹೊರಗಡೆಯಿಂದ ಜನಗಳು ಬರುವಂಥ, ನಮ್ಮ ಲೋಕಲ್ ಅವರ್ಸ್ ಬಿಟ್ಟರೆ ಹೊರಗಡೆಯಿಂದ ಜನ ಬರೋದು ತುಂಬಾ ಕಡಿಮೆ ಇದೆ. ಅದು ಕೂಡ ಇದು ಕೂಡ ಹೆಚ್ಚು ಪಾಪ್ಯುಲರ್ ಆಗಬೇಕಂತ ನಮ್ಮ ಅಭಿಪ್ರಾಯ. ಬಟ್ ಇದಕ್ಕೂ ತುಂಬ ಇತಿಹಾಸ ಇರೋದರಿಂದ ಇದು ಕೂಡ ಏನು ಯಾವತ್ತೂ ನಮ್ಮ ಕೋಟೇಶ್ವರ ಜಾತ್ರೆ ಮರು ದಿವಸವೇ ಆಗುವಂಥದ್ದು. ಅದು ಹುಣ್ಣಿಮೆಗೆ ಆದರೆ ಇದು ಹುಣ್ಣಿಮೆ ದಿವಸ ಪಾಡ್ಯಗೆ ಬರುವಂಥದ್ದು. ಇದು ನಿಮ್ಮ ಮಕರ ಇದರಲ್ಲಿ ವೃಶ್ಚಿಕ ಮಾಸದಲ್ಲಿ ಬರುವಂಥದ್ದು ಹಬ್ಬ ಆಗಿರೋದ್ರಿಂದ, ಮತ್ತು ಬಾಕಿ ನೋಡಿದ್ರೆ ಕಾರ್ತಿಕ ಮಾಸದ ಪಾಡ್ಯದಲ್ಲಿ ಬರುವಂಥದ್ದು ಅಂತ ಹೇಳ್ತಾರೆ. ಬದಕಾಗಿ ಆ ದಿವಸದಲ್ಲಿ ನಾವು ಹಬ್ಬವನ್ನು ನಮ್ಮ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಬಟ್ ಇವಾಗ ಈ ಸಾರಿ ನೋಡಿದ್ರೆ ಈ ಹಬ್ಬನೇ ಸ್ವಲ್ಪ ಎಲ್ಲರೂ ಹಳೆಯವರೆಲ್ಲ ಹೇಳ್ತಾ ಇದ್ದರೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ. ಯಾಕೆಂದರೆ ಇದು ಕೂಡ ತುಂಬ ಬೇಸಿಗೆಯಲ್ಲಿ ಆಗುವಂಥ, ಚಳಿಗಾಲ ವಾತಾವರಣ ಇರುವಂಥ, ಎರಡು ಮಿಶ್ರಣ ಇರುವಂಥ ವಾತಾವರಣದಾಗುವಂಥ ಹಬ್ಬ ಆಗಿತ್ತು. ಆದರೆ ಈ ಸರಿ ನೋಡಿದ್ರೆ ವಾತಾವರಣ ತುಂಬ ನಮ್ಮ ಮಳೆಯಲ್ಲಿ ಇಲ್ಲಿ ಕೊಡಿ ಹಬ್ಬ ಅಂಬುದು ಇಲ್ಲಿ ಕೊಡೆ ಹಬ್ಬ ಅನ್ನೋ ರೀತಿಯಲ್ಲಿ ನಮ್ಮ ಒಪ್ಪಂದ ಈಗ ಸರಿ ಆಗಿದೆ. ಆದರೂ ಕೂಡ ಯಾರಿಗೂ ಕೂಡ ಜನಕ್ಕೆ ಏನೋ ಉತ್ಸಾಹ ಕಡಿಮೆಯಾಗಿಲ್ಲ. ಬೆಳಿಗ್ಗೆ ರಥೋತ್ಸವದಲ್ಲಿ ನಾವು ಅದನ್ನು ನೋಡಿದ್ದೇವೆ. ತುಂಬ ಜನ ಹಾಗೆ ನೂಕುನುಗ್ಗಲಲ್ಲಿ ಕೂಡ ಕಾಯಿ ಒಡೆಯುವುದು ಅಂತೇಳಿ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಕೂಡ ನಾವು ಕೂಡ ನಮ್ಮ ಸಹಕಾರದಲ್ಲಿ ಅದನ್ನೇನಂತೇಳಿ ಮಾಡ್ತಾ ಇದ್ದೇವೆ. ರಾಮರಾಜ